ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್ ನಿಮ್ಗೋಸ್ಕರವಾಗಿ ಇವತ್ತು ಒಂದು ಸ್ಪೆಷಲ್ ಎಕನಾಮಿಕ್ಸ್ ಎಪಿಸೋಡ್ ಅನ್ನ ನಿಮ್ಗೋಸ್ಕರ ತಂದಿದ್ದೇನೆ ಸ್ನೇಹಿತರ. ಅರ್ಥಶಾಸ್ತ್ರದ ಬಹು ಮುಖ್ಯಾಂಶಗಳಲ್ಲಿ ಒಂದಾಗಿರ್ತಕ್ಕಂಥ ಭಾರತದ ಪ್ರಮುಖ ಹಣಕಾಸು ಸಂಸ್ಥೆಗಳ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಪ್ರಮುಖವಾಗಿ ಒಂದು ಪ್ರಶ್ನೆ ಇದರ ಬಗ್ಗೆ ಇದ್ದೇ ಇರ್ತದೆ. ಹಾಗಾಗಿ ಈ ಒಂದು ವಿಡಿಯೋವನ್ನ ನಿಮ್ಗೋಸ್ಕರ ತಂದಿದ್ದೇನೆ. ಬನ್ನಿ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಯಾರ್ಯಾರು ಮೊದಲ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅನ್ನ ಟಚ್ ಮಾಡೋದನ್ನ ಮರಿಬೇಡಿ. ಕಾರಣ ಅಂತಂದ್ರೆ ನಮ್ಮೆಲ್ಲ ವಿಡಿಯೋಗಳು ನಿಮ್ಗೆ ಮೊದಲ ಬಾರಿ ತಲುಪಬೇಕು ಅಂತಂದ್ರೆ ದಯವಿಟ್ಟು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಷಯಕ್ಕೆ ಹೋಗೋಣ. ಫಸ್ಟ್ ಮ್ಯಾಟರ್ ಏನು ಅಂತಂದ್ರೆ ನಬಾರ್ಡ್ ಬಗ್ಗೆ ಮಾತಾಡ್ತೀವಿ. ಪ್ರತಿ ಬಾರಿ ಎಕ್ಸಾಮ್ಸ್ ಅಲ್ಲಿ ಇದನ್ನು ಕೇಳ್ತಾರೆ ನಬಾರ್ಡ್ ಅಂತ. ನಬಾರ್ಡ್ ಅಂತಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಇದನ್ನ ಕರೀಲಾಗತ್ತೆ. ನ್ಯಾಷನಲ್ ಬ್ಯಾಂಕ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಯಾವುದಿದು ನೋಡಿ, ಇದು ಶಿವರಾಮನ್ ಸಮಿತಿ ಎಂದು ಕರೆಯಲ್ಪಡ್ತಕ್ಕಂಥ ಕ್ರಾಫಿ ಕಾರ್ಡ್ ಸಮಿತಿಯ ಶಿಫಾರಸಿನ ಮೇರೆಗೆ 1982 ಜುಲೈ 12 ಈ ಒಂದು ವ್ಯವಸ್ಥೆಯನ್ನ ಏನ್ ಮಾಡಲಾಯ್ತು, ಭಾರತಕ್ಕೆ ಪರಿಚಯ ಮಾಡಲಾಯ್ತು ಸ್ನೇಹಿತರೆ. ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ಮುಂಬೈ ಮಹಾರಾಷ್ಟ್ರದಲ್ಲಿ ಬರ್ತದೆ. ಸೊ ಅಧ್ಯಕ್ಷರಾಗಿ ಈಗ ರನ್ನಿಂಗ್ ಅಲ್ಲಿ ಇರ್ತಕ್ಕಂಥದ್ದು, ನಾನು ಇದನ್ನ ತಗೊಂಡಿರೋದು ಮೇ 2021 ಕಾಲಕ್ಕೆ ತಗೊಂಡು ನೋಡ್ತಾ ಇದ್ದೀನಿ. ಹಾಗಾಗಿ ಇದರ ಅಧ್ಯಕ್ಷರಾಗಿ ಗೋವಿಂದ ರಾಜಲು ಚಿಂತಾಲ ಅಂತಕ್ಕಂಥವ್ರು ಇದ್ದಾರೆ. ಭಾರತದಲ್ಲಿ ಅತಿ ದೊಡ್ಡ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಯಾವುದು ಅಂತ ಏನಾದರೂ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರೆ, ಭಾರತದಲ್ಲೇ ಅತ್ಯಂತ ದೊಡ್ಡ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತಂದ್ರೆ ಈ ಒಂದು ಯಾವುದು ನಬಾರ್ಡ್ ಸಂಸ್ಥೆಗೆ ನಾವು ಹೇಳಬೇಕಾಗ್ತದೆ. ಹಾಗೇನೆ ಈ ನಬಾರ್ಡ್ ಸಂಸ್ಥೆಯ ಒಂದು ಕಾರ್ಯಚಟುವಟಿಕೆಗಳಲ್ಲಿ 1981 ಅಲ್ಲಿ ನಬಾರ್ಡ್ ಕಾಯ್ದೆಯನ್ನ ಜಾರಿಗೆ ತರೋದ್ರ ಮುಖಾಂತರ, ಆ ಜಾರಿಗೆ ತರಲಿಕ್ಕೆ ಅದರ ಹಿಂದ್ಗಡೆ ಕೆಲಸ ಮಾಡಿರೋದೆ ಶಿವರಾಮನ್ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ 1982 ಜುಲೈ 12 ಇದನ್ನ ಸ್ಥಾಪನೆ ಮಾಡಲಾಯ್ತು. ಜೊತೆಗೆ AIM ಭಾರತದ ಗ್ರಾಮೀಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಕೃಷಿಯೇತರ ಚಟುವಟಿಕೆಗಳಿಗೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಉನ್ನತೀಕರಣವನ್ನ ಸಾಧಿಸಬೇಕು ಅನ್ನೋ ದೃಷ್ಟಿಯಿಂದಾಗಿ ಇದನ್ನ ಕೊಡಲಾಯ್ತು. ಜೊತೆಗೆ ನಬಾರ್ಡ್ ಏನ್ ಮಾಡುತ್ತೆ ಅಂದ್ರೆ ಸಹಕಾರಿ ಬ್ಯಾಂಕುಗಳು ಮತ್ತು RRBಯ ಮತ್ತು RBIನ ಒಂದು ಪ್ರಾದೇಶಿಕ ಬ್ಯಾಂಕ್ಗಳ ಜೊತೆಗೂ ಕೂಡ ನಿಯಂತ್ರಕವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಹಾಗಾಗಿ RBIನ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಗೂ ಕೂಡ ಇದು ಒಂದು ಒಂದು ಲಿಂಕರ್ ಆಗಿ ಕೂಡ ಕಾರ್ಯವನ್ನ ನಿರ್ವಹಿಸುತ್ತೆ. ಇದು ಇನ್ನಿಗೂ ಹೆಚ್ಚಿನದಾಗಿ ನೀವು ಎಕನಾಮಿಕ್ಸ್ ಅಲ್ಲಿ ಸ್ಟಡಿ ಮಾಡಿರ್ತೀರಾ. ಬಟ್ ಇದೊಂದು MCQs ಗಾಗಿ ನಾವು ಏನೇನನ್ನ ನೋಡ್ಕೊಳ್ಬಹುದು ಅಂತ ನೋಡಿದ್ದಾಯ್ತು. ಸೊ ನೆಕ್ಸ್ಟ್ ಬರೋಣ ಸ್ನೇಹಿತರೆ. ಇನ್ನು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ IRDAI ಅಂತ ಕರಿತೀವಿ ಇದನ್ನ. ನೋಡಿ, ವೆರಿ ಇಂಪಾರ್ಟೆಂಟ್ ಇದು IRDAI ಅಂತ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಇದರ ಸ್ಥಾಪನೆ ಆಗಿದ್ದು 1999 ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1999 ಇದನ್ನ ಸ್ಥಾಪನೆ ಮಾಡಲಾಯ್ತು. ಇದನ್ನ ಭಾರತ ಸರ್ಕಾರದ ಅಂಗೀಕೃತ ಸಂಸ್ಥೆ ಅಂತಲೂ ಕೂಡ ಕರಿತೀವಿ. ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ಹೈದರಾಬಾದ್ ತೆಲಂಗಾಣದಲ್ಲಿ ಬರ್ತದೆ. ಇದರ ಅಧ್ಯಕ್ಷ ಈಗ ಸದ್ಯಕ್ಕೆ ನಾನು ನೋಡ್ತಾ ಇರ್ತಕ್ಕಂಥದ್ದು ಇದು June 2020 ಡಾಟಾ ನೋಡೋದಾದ್ರೆ ಸುಭಾಷ್ ಚಂದ್ರ ಖುಂಟಿಯಾ ಅಂತಕ್ಕಂಥವ್ರು ಇದರ ಅಧ್ಯಕ್ಷರಾಗಿದ್ದಾರೆ. ಇದರ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾಗಿ ವಿ ಜಯಂತ್ ಕುಮಾರ್ ಅವರು ಈಗ ಸದ್ಯ ಅಧಿಕಾರದಲ್ಲಿದ್ದಾರೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಈ ಸಂಸ್ಥೆ ನಮ್ಮಲ್ಲಿ 1999 ವಿಮಾ ನಿಯಂತ್ರಣ ಕಾಯ್ದೆ ಅಭಿವೃದ್ಧಿ ಪ್ರಾಧಿಕಾರದ ಆಧಾರದ ಮೇಲೆ ಇದನ್ನ ಸ್ಥಾಪನೆ ಮಾಡಲಾಯ್ತು. ಪ್ರಧಾನ ಕಚೇರಿ ಕೇಳ್ತಾರೆ ಹೈದರಾಬಾದ್ ಅಲ್ಲಿ, ಇದರ ಅಧ್ಯಕ್ಷರು ಕೇಳ್ಬಿಟ್ರು, ಚೇರ್ಮನ್ ಕೇಳಿದ್ರೆ ಸುಭಾಷ್ ಚಂದ್ರ ಖುಂಟಿಯಾ. ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾಗಿ ಬಂದವರು ಯಾರಿಗ ಅಂತಂದ್ರೆ ಜಿ ಜಯಂತ್ ಕುಮಾರ್ ಅಂತ ಕೂಡ ಇದನ್ನ ಕರಿತೀವಿ. ಸೊ ನೆಕ್ಸ್ಟ್ ನಾವು ಮುಂದೆ ವಿಚಾರ ಅಂತ ಬಂದ್ರೆ NHB ಬಗ್ಗೆ ಮಾತಾಡ್ತೀವಿ. ಏನ್ NHB ಅಂತಂದ್ರೆ, ಇದು ಕೂಡ ಅಷ್ಟೇ ರಾಷ್ಟ್ರೀಯ ವಸತಿ ಬ್ಯಾಂಕ್ ಅಂತ ಕರಿತೀವಿ, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂತ ಕರೀತಾರೆ.
ಸ್ಥಾಪನೆ ಆಗಿದ್ದು ಜುಲೈ 9 ನೋಡಿ 9 ಜುಲೈ 1988 ರಿಂದ ಈ ಬ್ಯಾಂಕ್ ತನ್ನ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡುತ್ತೆ. ರಾಷ್ಟ್ರೀಯ ವಸತಿ ಬ್ಯಾಂಕ್ ಕಾಯ್ದೆ 1987 ನ ಸೆಕ್ಷನ್ 6 ಅಡಿಯಲ್ಲಿ ರಾಷ್ಟ್ರೀಯ ವಸತಿ ಬ್ಯಾಂಕ್ ಅನ್ನ ಏನ್ ಮಾಡಲಾಯಿತು, ಸ್ಥಾಪನೆ ಮಾಡಲಾಗಿದೆ. ಇದರ ಪ್ರಧಾನ ಕಚೇರಿ ಕೇಳ್ತಾರೆ ನವದೆಹಲಿಯಲ್ಲಿ ಬರ್ತದೆ. ವ್ಯವಸ್ಥಾಪಕ ನಿರ್ದೇಶಕರು ಕೇಳಿದ್ರೆ ನೆನಪಿರಲಿ, ಶಾರದಾ ಕುಮಾರ್ ಹೋಟಾ ಅಂತಕ್ಕಂಥವರು ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿ ಇವತ್ತು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಥ ಸಂಸ್ಥೆಗಳ ಬಗ್ಗೆ ಹೇಳುವಾಗ ಒಂದೊಳ್ಳೆ ಲೈಕ್ ಇರಲಿ ಸ್ನೇಹಿತರೆ. ನೆಕ್ಸ್ಟ್ ECGC ಅಂತ ಕರಿತೀವಿ, ರಫ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಅಂದ್ರೆ ECGC ಅಂದ್ರೆ ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇಂಥ ಬಹಳ ಉತ್ತಮವಾಗಿರ್ತಕ್ಕಂಥ ಸಂಸ್ಥೆಗಳು. ಯಾಕೆ ಇದನ್ನ ಸ್ಥಾಪನೆ ಮಾಡಲಾಯಿತು ಅಂತ ಒಂದು ಮಾರ್ಕ್ಸ್ಗೆ ನಾವು ನೋಡಿ ಹೇಳೋದಾದ್ರೆ, ಒಂದು ಕ್ರೆಡಿಟ್ ನ ಮೇಲೆ ರಫ್ತು ಮಾಡುವ ಅಪಾಯವನ್ನ ಸರಿದೂಗಿಸುವಂತ ಮೂಲಕ ರಫ್ತು ಪ್ರಚಾರವನ್ನ ಏನ್ ಮಾಡುತ್ತಿದ್ದು ಬಲಪಡಿಸುತ್ತೆ. ECGC ಲಿಮಿಟೆಡ್ ಅನ್ನ ಜುಲೈ 30, 1957 ಇದನ್ನ ಸ್ಥಾಪನೆ ಮಾಡಲಾಯಿತು. ಹಾಗಾಗಿ ECGC ಏನಿದೆ, ಒಂದು ಪ್ರಧಾನ ಕಚೇರಿ ಬಂದ್ಬಿಟ್ಟು ಮುಂಬೈ ಮಹಾರಾಷ್ಟ್ರದಲ್ಲಿದೆ. ಸದ್ಯಕ್ಕೆ ಇದರ ಅಧ್ಯಕ್ಷರು ಮತ್ತೆ MD ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಎಂ ಸೆಂಥಿಲ್ ನಾಥನ್ ಅಂತಕ್ಕಂಥವರು ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತೆ ಚೇರ್ಮನ್ ಕೂಡ ಅವರೇ ಆಗಿದ್ದಾರೆ. ಹಾಗಾಗಿ ಸ್ನೇಹಿತರೆ ಮರಿಬೇಡಿ, ಇಂಥ ಒಳ್ಳೊಳ್ಳೆ MCQs ಒಂದು ವಿಚಾರಗಳಿಗಾಗಿ ನಾನು ನಿಮ್ಗೆ ಇದನ್ನ ಪರಿಚಯಿಸ್ತಾ ಇದ್ದೀನಿ. ECGC ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಯಾರ್ಯಾರು ಬ್ಯಾಂಕಿಂಗ್ SSC CGFL ಅಂತ ಪರೀಕ್ಷೆಗಳನ್ನು ಬರೀತಾ ಇದ್ದೀರಾ, ಮತ್ತೆ ನಮ್ಮ ರಾಜ್ಯ ಸರ್ಕಾರದ ಪರೀಕ್ಷೆಗಳನ್ನು ಯಾರ್ಯಾರು IAS ಇಂದ ಅಲ್ಲ KAS ಅಂತ ಇರ್ಬೋದು, ಹಾಗೇನೆ PSI PC ಬರೀತೀರಾ, ಅಲ್ಲೆಲ್ಲ ಇಂತರದ ಪ್ರಶ್ನೆಗಳು, ಉನ್ನತೀಕರಿಸಿದ ಪ್ರಶ್ನೆಗಳು ಅಂತಾನೆ ಕರಿಬೋದು, ಇವುಗಳನ್ನು ಕೇಳುತ್ತಾರೆ. ನೆಕ್ಸ್ಟ್ SEBI ಬಗ್ಗೆ ನಿಮ್ಗೆ ಆಲ್ರೆಡಿ ಬಂದಿರುತ್ತೆ ಅನೇಕ ಪರೀಕ್ಷೆಗಳಲ್ಲಿ. SEBI ಅಂದ್ರೇನು, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಈ ಒಂದು ಸ್ಟಾಕ್ ಎಕ್ಸ್ಚೇಂಜ್ನ ಕೆಲಸವನ್ನ ನಿಯಂತ್ರಿಸಲಿಕ್ಕಾಗಿ ಈ SEBIಯನ್ನ ಮೊದಲ ಬಾರಿಗೆ 1988 ಒಂದು ಶಾಸನಬದ್ಧವಲ್ಲದ ಸಂಸ್ಥೆಯಾಗಿ ಸ್ಥಾಪನೆ ಮಾಡಲಾಗುತ್ತೆ. ನಂತರ ಇದನ್ನ 1992 SEBI ಆಕ್ಟ್ 1992 ಮುಖಾಂತರ ಇದನ್ನೊಂದು ಸ್ವಾಯತ್ತ ಸಂಸ್ಥೆಯನ್ನಾಗಿ ಮಾಡಲಾಯಿತು. ಮೊದಲು ಇದನ್ನ ಒಂದು ಶಾಸನಬದ್ಧವಲ್ಲದ ಒಂದು ಸಲಹೆ ನೀಡ್ತಕ್ಕಂಥ ಸಂಸ್ಥೆಯಾಗಿ ಆರಂಭಿಸಿದ್ರು. ಆ ನಂತರ ಇದನ್ನ ಒಂದು ಗ್ಯಾರಂಟೀಡ್ ಒಂದು ಸಂಸ್ಥೆಯಾಗಿಯೂ ಕೂಡ ಅದನ್ನ ಏನ್ ಮಾಡಲಾಗಿದೆ, ನಡೆಸಲಾಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದರ ಪ್ರಮುಖ ವಿಚಾರಗಳನ್ನ ನಾವು ಹೇಳೋದಾದ್ರೆ, SEBIಯ ಮೊದಲನೇ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಬಂದವರು ಡಾಕ್ಟರ್ SA ದೇವ್ ಅಂತ ಹೇಳಿ 12 ಏಪ್ರಿಲ್ 1988 ರಿಂದನೇ ಇವರು ಒಂದು ಕೆಲಸ ಮಾಡ್ತಾರೆ. 1990 ಕೂಡ ಇದ್ರು. ಪ್ರಧಾನ ಕಚೇರಿ ನೆನ್ಪಿಟ್ಕೊಳ್ಳಿ, SEBIದು NSE ಸೆನ್ಸೆಕ್ಸ್ ಇವುಗಳನ್ನೆಲ್ಲ ನಿಯಂತ್ರಣ ಮಾಡೋದು ಮುಂಬೈನಲ್ಲೇ, ಹಾಗಾಗಿ ಮುಂಬೈಯಲ್ಲಿ ಇದ್ರಿದೆ. ಇದರ ಕಾರ್ಯನಿರ್ವಾಹಕರಾಗಿ ಪ್ರೆಸೆಂಟ್ಲಿ 2017 ಕೆಲಸ ಮಾಡ್ತಿರೋದು ಅಜಯ್ ತ್ಯಾಗಿ ಅಂತ ಕರಿತೀವಿ. ಅಜಯ್ ತ್ಯಾಗಿ ಈಗ SEBIನ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್ ಬರೋಣ, ಭಾರತದಲ್ಲಿ ರಫ್ತನ್ನ ಸುಧಾರಣೆ ಮಾಡಬೇಕು ಅನ್ನೋದಾದ್ರೆ ಬಹಳ ಪ್ರಮುಖವಾಗಿ ಕಾರ್ಯನಿರ್ವಹಿಸಬೇಕು ಯಾವುದೋ, ಎಕ್ಸಿಮ್ ಬ್ಯಾಂಕ್ ಅಂತ ಕರಿತೀವಿ. ಏನ್ ಎಕ್ಸಿಮ್ ಬ್ಯಾಂಕ್ ಅಂತಂದ್ರೆ, ವೆರಿ ಇಂಪಾರ್ಟೆಂಟ್, EX ಅಂತಂದ್ರೆ ಇದು ಎಕ್ಸ್ಪೋರ್ಟ್ ಅಂತ, IM ಅಂತಂದ್ರೆ ಅದು ಇಂಪೋರ್ಟ್ ಅಂತ, ಆಮದು ರಫ್ತು ಬ್ಯಾಂಕ್ ಅಂತ ಕರಿತೀವಿ. ಇದು ಸ್ಥಾಪನೆ ಆಗಿದ್ದು ವಿದೇಶಿ ವ್ಯಾಪಾರಕ್ಕೆ ಹಣಕಾಸಿನ ಅನುಕೂಲ ಮಾಡಿಕೊಡ್ಬೇಕು, ಮತ್ತೆ ಯಾರು ರಫ್ತು ಮಾಡಲಿಕ್ಕೆ ಉತ್ತಮ ವಸ್ತುಗಳನ್ನ ರಫ್ತು ಮಾಡಲಿಕ್ಕೆ ಇಷ್ಟಪಡ್ತಾರೆ ಅವರಿಗೆ ಉತ್ತೇಜನವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ಎಕ್ಸಿಮ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಯಾವಾಗ, ಜನವರಿ 1, 1982 ಸ್ಥಾಪನೆ ಆಗಿತ್ತು. ಆದರೆ 1982 ಎಕ್ಸಿಮ್ ಬ್ಯಾಂಕ್ ಆಫ್ ಆಕ್ಟ್ ಬಂದಿದ್ದು 1981, ಇದರ ಅಡಿಯಲ್ಲಿ 82 ಇಂದ ಇದು ತನ್ನ ಕಾರ್ಯಾರಂಭವನ್ನ ಮಾಡಿತು. ಯಾವ್ದ್ಯಾವ್ದನ್ನ ಈ ಎಕ್ಸಿಮ್ ಬ್ಯಾಂಕ್ ತನ್ನ ನಿಯಂತ್ರಣದಲ್ಲಿ ತಕ್ಕೊಳ್ಳುತ್ತಾ ಇದೆ, ಯಾವ್ದ್ಯಾವ್ದನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಬಹಳ ಪ್ರಮುಖವಾಗಿ ಇದು ಸಾಗರೋತ್ತರ ಘಟಕಗಳ ಬಗ್ಗೆನೂ ಕೂಡ ಕಾರ್ಯನಿರ್ವಹಿಸುತ್ತೆ. ರಾಷ್ಟ್ರೀಯ ಸರ್ಕಾರಗಳು ನೀಡಿದಂತ ಕೆಲವು ರಫ್ತುಗಳ ಬಗ್ಗೆ ಪ್ರಾದೇಶಿಕ ಹಣಕಾಸು ಸಂಸ್ಥೆಗಳ ಮುಖಾಂತರ ವಾಣಿಜ್ಯ ಬ್ಯಾಂಕ್ಗಳಿಗೆ, ಲೈನ್ ಆಫ್ ಕ್ರೆಡಿಟ್ ಗಳಿಗೆ, ಈ ಎಲ್ಲವುಗಳ ವಿಸ್ತರಣೆಗೂ ಕೂಡ ಬ್ಯಾಂಕ್ ವಿಶೇಷವಾದ ಒತ್ತನ್ನ ನೀಡುತ್ತೆ. ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ಮುಂಬೈ ಮಹಾರಾಷ್ಟ್ರದಲ್ಲಿದೆ. ಈಗ ಅಧ್ಯಕ್ಷರಾಗಿ ಅಟ್ ಪ್ರೆಸೆಂಟ್ ಯಾರಿದ್ದಾರೆ ಅಂದ್ರೆ, ಶ್ರೀ ಡೇವಿಡ್
ರಾಸ್ಕಿನ್ ಅಂತ ಕೂಡ ಕರಿತೀವಿ. ಈ ಶ್ರೀ ಡೇವಿಡ್ ರಾಸ್ಕಿನ್ ಅವರು ಈಗ ಸದ್ಯದ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಹಳಷ್ಟು ಕಡೆ ನಿಮ್ಗೆ ಯದುವೇಂದ್ರ ಮಾಥೂರ್ ಅಂತ ಕೂಡ ಒಂದು ಮಾಹಿತಿ ಇರುತ್ತೆ. ಬಟ್ ಯದುವೇಂದ್ರ ಮಾಥೂರ್ ಅವರು 2017ಕ್ಕೆ ಇವರು ಈ ಜಾಬ್ ಅನ್ನ ಬಿಟ್ಟಿದ್ದಾರೆ. ಅವ್ರ ನಂತರ ಬಂದವರು ಯದುವೇಂದ್ರ ಮಾಥೂರ್ ಅವ್ರ ನಂತರ ಬಂದವರೇ ಶ್ರೀ ಡೇವಿಡ್ ರಾಸ್ಕಿನಹ ಅಂತಕ್ಕಂಥವ್ರು ಇದರ ಈಗ ಸದ್ಯದ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ಪ್ರಮುಖವಾದಂತಹ ಒಬ್ಬ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ. ಸ್ನೇಹಿತರೆ, ಏಳನೇ ಒಂದು ಹಣಕಾಸು ಸಂಸ್ಥೆ ಬಗ್ಗೆ ನಾನು ಇವಾಗ ಮಾತಾಡ್ತಾ ಇದ್ದೀನಿ. ಅದೇನೇ NPCI ಅಂತ ಕರಿತೀವಿ. NPCI ಅಂತಂತಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ವೆರಿ ಇಂಪಾರ್ಟೆಂಟ್ ಇದು ನಮ್ಮಲ್ಲಿ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ಮುಂಬೈನಲ್ಲಿದೆ. ಶ್ರೀ ದಿಲೀಪ್ ಆಸ್ಬೆ ಈಗನ MD ಮತ್ತೆ CEO ಆಗಿದ್ದಾರೆ. NPCI ಏನಿದೆ, 2008ರಲ್ಲಿ ಇದನ್ನ ಸಂಯೋಜಿಸಲಾಗಿತ್ತು. ನಮ್ಮ ಭಾರತದಲ್ಲಿ ಸಂಪೂರ್ಣ ಪ್ರಮಾಣದ ವ್ಯವಹಾರವನ್ನ ಪ್ರಾರಂಭಿಸಿದ ಮೇಲೆ ಇದು ತನ್ನ ಪ್ರಮಾಣ ಪತ್ರವನ್ನ 2009ರಲ್ಲಿ ನೀಡಲಿಕ್ಕೆ ಶುರು ಮಾಡ್ತಾ ಇದೆ ಅಂತ ನಮ್ಗೆ ಇದ್ರ ಬಗ್ಗೆ ಇರ್ತಕ್ಕಂತ ಪ್ರಮುಖವಾದ ವಿಚಾರ ಇದೆ. ಜೊತೆಗೆ ಇದು ಏನ್ ಮಾಡುತ್ತೆ ಅನ್ನೋದು ನೀವು ಮೊದಲು ತಿಳ್ಕೊಳ್ಬೇಕು. ಏನ್ ಮಾಡುತ್ತೆ, RBI ಮತ್ತು IBA ಅಂತ ಏನ್ ಕರಿತೀವಿ, ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ಸ್ ಅಂತ ಕರಿತೀವಿ IBA. ಸೊ ಹಾಗಾಗಿ RBI ಮತ್ತೆ IBAಗಳಿಗೆ ಬೇಕಾಗಿರ್ತಕ್ಕಂತಹ ಸಂಪೂರ್ಣ ಮಾರ್ಗದರ್ಶನ ಮತ್ತು ಬೆಂಬಲದೊಂದಿಗೆ ಈ NPCI ಅನ್ನ ಕೂಡ ಸ್ಥಾಪನೆ ಮಾಡಲಾಗಿದೆ. ಈ ತರ ಮಾಡೋದ್ರ ಮುಖಾಂತರವಾಗಿ ಇದು ಒಂದು RBIಗೂ ಮತ್ತು ಇಂಡಿಯನ್ ಬ್ಯಾಂಕ್ಗಳ ಸಂಘ ಏನಿದೆ ಅವುಗಳಿಗೆ ಒಂದು ಲಿಂಕ್ ಆಗಿ ಇದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸೊ ನೆಕ್ಸ್ಟ್ ಬರೋಣ NFS ಬಗ್ಗೆ ಮಾತಾಡ್ತೀವಿ. NFS ಅಂತಂದ್ರೆ ನ್ಯಾಷನಲ್ ಫೈನಾನ್ಸಿಯಲ್ ಸ್ವಿಚ್ ಅಂತ ಕೂಡ ಇದನ್ನ ಕರೀತಾರೆ. ಇದನ್ನ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಇನ್ ಬ್ಯಾಂಕಿಂಗ್ ಟೆಕ್ನಾಲಜಿ ಅಂತ ಕರಿತೀವಿ. ನೋಡಿ, ಬ್ಯಾಂಕಿಂಗ್ಗೆ ಬೇಕಾಗಿರ್ತಕ್ಕಂತಹ ಹೊಸ ರೀತಿಯ ಸಂಶೋಧನೆಗಳು ಮತ್ತೆ ಸಂಪೂರ್ಣವಾಗಿ ತಾಂತ್ರಿಕವಾಗಿಯೂ ಮತ್ತೆ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ಗಾಗಿಯೂ ಕೂಡ ಇದನ್ನ ಮಾಡಲಾಗಿದೆ. 2009ರಲ್ಲಿ ಇದನ್ನ NPCIಗೆ ಈಗ ಹಸ್ತಾಂತರ ಮಾಡಿದ್ದಾರೆ. ಬಟ್ NFS ಒಂದು ರೀತಿ ಕೆಲಸವನ್ನು ಮಾಡುತ್ತೆ. ಈ NFS ಇಲ್ಲದೆ ಇದ್ದಿದ್ರೆ ನೀವು ATMಗಳಲ್ಲಿ ಹಣಕಾಸನ್ನ ಪಡ್ಕೊಳ್ಳೋದಾಗ್ಲಿ ಆನ್ಲೈನ್ ಬ್ಯಾಂಕಿಂಗ್ ಮಾಡೋದಕ್ಕಾಗ್ಲಿ ಸಾಧ್ಯ ಆಗ್ತಿರ್ಲಿಲ್ಲ. ಇವ್ರು ಇರೋದ್ರಿಂದನೇ ನೀವು ಆ ಕೆಲಸವನ್ನ ಮಾಡಬಹುದು. ಹೇಗೆ, ಬ್ಯಾಂಕ್ಗಳ ಸ್ವಿಚರ್ ಆಗಿ ಇದು ಎಟಿಎಂ ಮತ್ತು ಇಂಟರ್ ಬ್ಯಾಂಕಿಂಗ್ ಫೆಸಿಲಿಟಿಗಳ ನಡುವೆ ಒಂದು ಗೇಟ್ವೇ ಆಗಿ ಅವುಗಳ ನಡುವಿನ ದೃಢೀಕರಣ ಮಾಡತಕ್ಕಂತ ಕೆಲಸವನ್ನ ಮಾಡುತ್ತೆ. ಈ ಪಾವತಿಯ ವಿವರಗಳನ್ನ ರವಾನಿಸ್ಲಿಕ್ಕೂ ಕೂಡ ಇದು ತುಂಬಾನೇ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಭಾರತದ ಮೊದಲ ಎಟಿಎಂ ಅನ್ನ 1987ನಲ್ಲಿ ಮುಂಬೈನಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿತ್ತು HSBC ಜೊತೆಯೊಂದಿಗೆ. ಹಾಗಾಗಿ ಇದರ ವಾಣಿಜ್ಯ ವ್ಯವಹಾರಗಳು ಏನಿದೆ ಅದು ಸಂಪೂರ್ಣವಾಗಿ NFS ನ ಭಾರತದ ಅತಿ ದೊಡ್ಡ ATM ಸಂಪರ್ಕವನ್ನ ಇದು ನಮಗೆ ಕೊಡ್ತಾ ಇದೆ. ಆರಂಭದಲ್ಲಿ ಏನ್ ಮಾಡಲಾಗ್ತಾ ಇತ್ತು ಅಂತಂದ್ರೆ ಗ್ರಾಮೀಣ ಮತ್ತು ಸಹಕಾರಿ ಬ್ಯಾಂಕುಗಳ ಅಡಿಯಲ್ಲಿಯೂ ಕೂಡ ಇದನ್ನ ಸೇರಿಸೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಆ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟೆ NFS ನ ಪ್ರಮುಖ ಉದ್ದೇಶವನ್ನ ಇತ್ತೀಚಿನ ದಿನಗಳಲ್ಲಿ ಅದು ಈಡೇರಿದೆ ಅಂತ ಕೂಡ ಹೇಳಬಹುದು ಸ್ನೇಹಿತರೆ. ಸೊ ಹಾಗಾಗಿ ನೆಕ್ಸ್ಟ್ ಹೋಗೋಣ GIC ಬಗ್ಗೆ. GIC ಅಂದ್ರೆ ಸಾಮಾನ್ಯ ವಿಮಾ ನಿಗಮ ಅಂತ ಕರಿತೀವಿ. ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಸ್, ಏನ್ ನಿಮ್ಮ ಬೈಕ್ಗಳು ಇತರ ಭೌತಿಕ ವಸ್ತುಗಳು ಏನಿದಾವೆ ಅವುಗಳಿಗೆ ತಗೊಳ್ತಕ್ಕಂತ ಇನ್ಶೂರೆನ್ಸ್ ಜನರಲ್ ಇನ್ಶೂರೆನ್ಸ್ಗೆ ಬರ್ತವೆ. ಸೊ ಈಗ ನೀವು ಮನುಷ್ಯರು ಕೂಡ ಜನರಲ್ ಇನ್ಶೂರೆನ್ಸ್ಗೆ ಬರ್ತೀರಾ? ಕಾರಣ ಏನಪ್ಪ ಅಂದ್ರೆ ಪ್ರಧಾನ ಮಂತ್ರಿ ಭೀಮಾ ಯೋಜನಾ ಏನಿದೆ, 12 ರೂಪಾಯಿ ಕಟ್ಟೋದು, 20 ರೂಪಾಯಿ, 32 ರೂಪಾಯಿ, ಈ ತರದ 350 ರೂಪಾಯಿದೆಲ್ಲ ಇನ್ಶೂರೆನ್ಸ್ ಇದೆ. ಇವೆಲ್ಲ ಒಂದು ವರ್ಷಕ್ಕೆ ನೀವು ಇನ್ಶೂರೆನ್ಸ್ ಕಟ್ತೀರಾ, ನಿಮ್ ಬಾಡಿಯ ಬೆಲೆ ಒಂದು ವರ್ಷಕ್ಕೆ ಅವರು ನಿಮ್ಗೆ ವಿಮಾ ಮೊತ್ತವನ್ನ ಕೊಡ್ತಾರೆ, ಆನಂತರ ಮತ್ತೆ ನೀವು ರಿನಿವಲ್ ಮಾಡ್ಕೊಳ್ಬೇಕು. ಈ ತರದ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಸ್ ಗಳ ಒಂದು ವ್ಯವಸ್ಥೆಯನ್ನ ಭಾರತಕ್ಕೆ ಪರಿಚಯ ಮಾಡಿದ್ದು 1972ನಲ್ಲಿ ವಿಮಾ ಕಾಯ್ದೆಗಳ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ಪ್ರಧಾನ ಕಚೇರಿ ಬಂದ್ಬಿಟ್ಟು ಮುಂಬೈಯಲ್ಲಿದೆ.
ದೇವೇಶ್ ಶ್ರೀವಾಸ್ತವ ಅವರು ಇದರ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು. ಹೌದು, ಇನ್ನು ಜಿ ಐ ಸಿ ಆಫ್ ಇಂಡಿಯಾ ಏನಿದೆ, ಇದು ಭಾರತೀಯ ವಿಮಾ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಏಕೈಕ ಮರು ವಿಮೆ ಕಂಪನಿ ಅಂತಲೂ ಕೂಡ ಇದನ್ನು ಕರೀತಾರೆ. ನೆನ್ಪಿಟ್ಕೊಳ್ಳಿ, ಇಂಥ ಪ್ರಮುಖವಾದ ವಿಚಾರಗಳನ್ನು ನೀವು ಎಕನಾಮಿಕ್ಸಲ್ಲಿ ನಾನು ನೋಡಿದ್ದೀನಿ. ಬಹಳಷ್ಟು ಜನ ನೀವು ಇದನ್ನು ಅಧ್ಯಯನದಿಂದ ಬಿಟ್ಟಿರ್ತೀರಾ. ಮೊನ್ನೆ ನಡೆದ ಕೆ ಎಸ್ ಪರೀಕ್ಷೆಗಳು ಇಂಥದ್ದಕ್ಕೊಂದು ಸಾಕ್ಷಿ ಆಗಿದೆ. ಹಾಗಾಗಿ ಇಂಥ ಪ್ರಮುಖ ವಿಚಾರಗಳಿಗೆ ಒಂದೊಳ್ಳೆ ಒಂದು ಲೈಕ್ ಇರಲಿ ಅಂತ ಹೇಳ್ತೀನಿ. ಎಲ್ ಐ ಸಿ ಬಗ್ಗೆ ಮಾತಾಡೋಣ. ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಸೊ ಎಲ್ ಐ ಸಿ ಈಗ ಸಂಪೂರ್ಣ ಪ್ರೈವೇಟ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಒಂದು ಅನುಮೋದನೆ ಆಗಿದೆ. ಇದು ಇಲ್ಲಿಯವರೆಗೆ ಒಂದು ಅರೆ ಸರ್ಕಾರಿ ಸ್ವಾಮ್ಯದಲ್ಲಿ ನಡೀತಾ ಇತ್ತು, ಬಟ್ ಇನ್ಮೇಲೆ ಪೂರ್ಣ ಪ್ರೈವೇಟ್ ಆಗೋ ಚಾನ್ಸಸ್ ಇದೆ. ಸದ್ಯಕ್ಕೆ ಇರೋ ವಿಚಾರ ಹೇಳ್ತೀನಿ. ಪ್ರಧಾನ ಕಚೇರಿ ಇದು ಮುಂಬೈಯಲ್ಲಿದೆ. ಎಂ ಆರ್ ಕುಮಾರ್ ಅವರು ಇದರ ಅಧ್ಯಕ್ಷರಾಗಿದ್ದಾರೆ. ಇದು ನಾಲ್ಕು ಕಡೆಯೂ ಕೂಡ ತನ್ನ ಉಪಶಾಖೆಗಳನ್ನು ಹೊಂದಿದೆ. ಅದಕ್ಕೆ ಸಂಬಂಧಪಟ್ಟಂತ ಎಂ ಡಿಗಳು ಬೇರೆ ಬೇರೆ ಇರ್ತಾರೆ. 1956 ಸೆಪ್ಟೆಂಬರ್ ಅಲ್ಲಿ ಲೈಫ್ ಇನ್ಶೂರೆನ್ಸ್ ಆಫ್ ಇಂಡಿಯಾ ಕಾಯ್ದೆ ಅಡಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಎಲ್ ಐ ಸಿ ಇಲ್ಲಿಯವರೆಗೆ ಇದ್ದಿದ್ದು ಬೇರೆ, ಇನ್ನು ಮೇಲೆ ಆಗೋದು ಬೇರೆ. ಆದ್ರೆ ರೆಸೊಲ್ಯೂಷನ್ಸ್ ಪಾಸ್ ಆಗೋವರೆಗೂ ನಾವು ಅದನ್ನ ಭಾರತೀಯ ಸರ್ಕಾರಿ ಸೌಮ್ಯದ ವಿಮಾ ಗುಂಪಿನ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರದಲ್ಲಿ ಮುಂಬೈನಲ್ಲಿ ಹೂಡಿಕೆ ಕಂಪನಿಯ ಮುಖ್ಯ ತ್ರೈಮಾಸಿಕ ಕಂಪನಿ ಅಂತ ಕರಿತೀವಿ. ಭಾರತದ ಅತಿ ದೊಡ್ಡ ವಿಮಾ ಕಂಪನಿ ಯಾವುದು ಅಂತಂದ್ರೆ ಇದು ಎಲ್ ಐ ಸಿ. ಇದು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಎಲ್ ಐ ಸಿ ತನ್ನ ಗ್ರಾಹಕರಿಗೆ ವಿಮಾ ಯೋಜನೆಗಳನ್ನು ಕೊಡುತ್ತೆ, ಯುನಿಟ್ ಲಿಂಕ್ಡ್ ಯೋಜನೆಗಳನ್ನು ಕೂಡ ಕೊಡುತ್ತೆ, ವಿಶೇಷ ಯೋಜನೆಗಳನ್ನು ಮತ್ತೆ ಗುಂಪು ಯೋಜನೆಗಳು ಗ್ರೂಪ್ ಇನ್ಶೂರೆನ್ಸ್ ಗಳನ್ನು ಕೂಡ ಅನೇಕ ರೀತಿಯಲ್ಲಿ ವಿಮಾ ಉತ್ಪನ್ನಗಳನ್ನ ನಮ್ಮಲ್ಲಿ ಇದು ಒಂದು ಪ್ರೊವೈಡ್ ಮಾಡತಕ್ಕಂತಹ ಒಂದು ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಬಹುದು. ಇನ್ನು ಬೈ ಮಿಸ್ ಆಗಿಯೋ ಅಥವಾ ಚಾನ್ಸ್ ಆಗಿಯೋ ಇದು ಪ್ರಶ್ನೆ ಬಂದ್ಬಿಟ್ರೆ ಎಲ್ ಐ ಸಿಯ ಘೋಷಣಾ ವಾಕ್ಯ ಏನು ಅಂದ್ರೆ ಯೋಗಕ್ಷೇಮಂ ವಹಮಾಯಹ ಅಂತ ಹೇಳಿ ಕರಿತೀವಿ. ಅಂದ್ರೆ ಸಂಸ್ಕೃತ ಭಾಷೆ ದೇವನಾಗರಿಯಲ್ಲಿ ಬರ್ತದೆ. ಇದರ ಇಂಗ್ಲಿಷ್ ನಲ್ಲಿ ಇರೋದು ನಿಮ್ಮ ಕಲ್ಯಾಣ ನಮ್ಮ ಜವಾಬ್ದಾರಿ. ಇದನ್ನ ಸಂಸ್ಕೃತದಿಂದ ಇಂಗ್ಲಿಷ್ಗೂ ಟ್ರಾನ್ಸ್ಲೇಟ್ ಮಾಡ್ಯಾರ, ಅಲ್ಲಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡ್ರೆ ನಿಮ್ಮ ಕಲ್ಯಾಣ ನಮ್ಮ ಜವಾಬ್ದಾರಿ ಅಂತಕ್ಕಂಥ ಒಂದು ಅನುವಾದದೊಂದಿಗೆ ಸ್ಥಾಪನೆ ಮಾಡಲಾಗಿದೆ. ಅದರ ಲೋಗೋದಲ್ಲಿ ಈ ಘೋಷಣೆಯನ್ನ ಏನ್ ಮಾಡ್ಬೋದು ನಾವು ಕಾಣ್ಬೋದು. ಹಾಗಾಗಿ ವೆರಿ ಇಂಪಾರ್ಟೆಂಟ್, ಇದು ಕೂಡ ನೆನಪಿರಲಿ. ನೆಕ್ಸ್ಟ್ ಬಣ AICIL ಅಂತ ಕರಿತೀವಿ. AICIL ಅಂದ್ರೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೀವಿ. ನೋಡಿ, ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕೊಡ್ತಕ್ಕಂತ ಇಂಡಿಯಾ ಲಿಮಿಟೆಡ್ ಕಂಪನಿ 1 ಏಪ್ರಿಲ್ 2003 ಪ್ರಾರಂಭ ಆಗಿದೆ. ಇದು 2002 ಭಾರತೀಯ ಕಂಪನಿ ಕಾಯ್ದೆ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಪ್ರಧಾನ ಕಚೇರಿ ಬಂದ್ಬಿಟ್ಟು ನವದೆಹಲಿ ಭಾರತದಲ್ಲಿದೆ. ಇದರ ಅಧ್ಯಕ್ಷರು ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಶ್ಯಾಮ್ ಮಲಯ ಕುಮಾರ್ ಪೊದ್ದಾರ್ ಅಂತ ಕರಿತೀವಿ. ಶ್ಯಾಮ್ ಮಲಯ ಕುಮಾರ್ ಪೊದ್ದಾರ್ ಅವರು ಇದರ ಎಂ ಡಿ. ಜೊತೆಗೆ ಇದರ ಘೋಷಣಾ ವಾಕ್ಯನೇ ತುಂಬಾ ಅಟ್ರಾಕ್ಟಿವ್ ಆಗಿರ್ತದೆ. AICIL ಸಂಪನ್ ಭಾರತ್ ಕಿ ಪಹಚಾನ್, ನೆನ್ಪಿಟ್ಕೊಳ್ಳಿ, ಸಂಪನ್ ಭಾರತ್ ಕಿ ಪಹಚಾನ್ ಬಿಮಿತ್ ಫಸಲ್ ಕುಶಲ್ ಕಿಸಾನ್ ಅಂತ. ಅತ್ಯುತ್ತಮವಾದ ಫಸಲ್ ಬಂದ್ರೆ ರೈತ ಏನಾಗಿರ್ತಾನೆ, ಖುಷಿಯಾಗಿರ್ತಾನೆ ಅಂತ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ವಾಕ್ಯ ನೆನ್ಪಿಟ್ಕೊಳ್ಳಿ, ಸಂಪನ್ ಭಾರತ್ ಕಿ ಪಹಚಾನ್ ಬಿಮತ್ ಫಸಲ್ ಕುಶಲ್ ಕಿಸಾನ್ ಅಂತಕ್ಕಂಥ ಒಂದು ಘೋಷಣಾ ವಾಕ್ಯವನ್ನ ಇದು ಕೂಡ ಹೊಂದಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಇದು ಯಾವುದು? AICIL ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ. ಇಷ್ಟೊಂದೊಳ್ಳೆ ಮಾಹಿತಿ ಹೇಳ್ತಾ ಇದ್ದೀನಿ, ಒಂದೊಳ್ಳೆ ಶೇರ್ ಮಾಡ್ರಿ, ಲೈಕ್ ಮಾಡಿ. ನೆಕ್ಸ್ಟ್ ಬರೋಣ UTI ಅಂತ. UTI ಅಂತಂದ್ರೆ ಯುನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ. ಇದರ ಉದ್ಯಮ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್. ಇದು ಭಾರತದಲ್ಲಿ ಅತಿ ದೊಡ್ಡ ಮ್ಯೂಚುವಲ್ ಫಂಡ್ ವ್ಯವಸ್ಥೆಯನ್ನ ಇದು ಮಾಡ್ಕೊಂಡಿದೆ. ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ಮುಂಬೈಯಲ್ಲಿದೆ. ಇದರ ಈಗಿನ ನಿರ್ದೇಶಕರು ಮತ್ತೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರ್ತಕ್ಕಂಥವ್ರು ಇಮ್ತಿಯಾಜುರ್ ರೆಹಮಾನ್ ಅವರು ಇದರ ಒಂದು ಎಂ ಡಿ ಆಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಘೋಷಣಾ ವಾಕ್ಯ ತುಂಬಾನೇ ಅಟ್ರಾಕ್ಟ್, ಇದು ಹಕ್ ಏಕ್ ಬೆಹತರ್ ಜಿಂದಗಿ ಕಾ, ಹಕ್ ಏ ಬೆಹತರ್ ಜಿಂದಗಿ ಕಾ ಅಂತ. UTI ಭಾರತದಲ್ಲಿ ಒಂದು ಹಣಕಾಸು ಸಂಸ್ಥೆ ಕೂಡ. ಹೌದು, ಸೊ ಇದು ಪ್ರಮುಖವಾಗಿ ನಾವು ಇದ್ರ ಬಗ್ಗೆ ಮಾತಾಡೋದಾದ್ರೆ ಕರ್ನಲ್ ಅಶೋಕ್ ಬೆಹ್ಲಾ ಅಂತಕ್ಕಂಥವ್ರು ಮೊಟ್ಟ ಮೊದಲ ಬಾರಿಗೆ ಅವರ ನಿರ್ದೇಶನದ ಮೇಲೇನೆ ಭಾರತದಲ್ಲಿ ಈ ಒಂದು UTI ಅಂತಕ್ಕಂಥ ಒಂದು ಕಂಪನಿಗಳನ್ನ ಸ್ಥಾಪನೆ ಮಾಡಬೇಕಾಯ್ತು. ಸೊ ಮುಂದೆ ನೋಡೋಣ. ಮುಂದೆ ನಾವು ನೋಡೋದಾದ್ರೆ CDSL ಅಂತ ಕರಿತೀವಿ. CDSL ಅಂದ್ರೆ ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸ್ ಲಿಮಿಟೆಡ್ ಅಂತ. ಸ್ಥಾಪನೆ 1999, ಪ್ರಧಾನ ಕಚೇರಿ ಮುಂಬೈಯಲ್ಲಿದೆ. ಇದು ವ್ಯವಸ್ಥಾಪಕ ನಿರ್ದೇಶಕರು ಮತ್ತು CEO ಆಗಿ ನೆಹಲ್ ಓರಾ ಅವರು ಇದ್ದಾರೆ. ಇದು 2ನೇ ಭಾರತೀಯ ಕೇಂದ್ರೀಯ ಭದ್ರತಾ ಠೇವಣಿ ಡಿಪಾಸಿಟರಿ ಮಾಡತಕ್ಕಂಥ ಒಂದು ಪ್ರಮುಖವಾದಂಥ ಸಂಸ್ಥೆ.
ನಾವು ಬರೀ ಆರ್ ಬಿ ಐ ಒಂದನ್ನು ಕಲ್ತ್ರೆ ಆಗೋದಿಲ್ಲ, ಇವೆಲ್ಲವೂ ಕೂಡ ಬೇಕು. ನೆನ್ಪಿಟ್ಕೊಳ್ಳಿ, ಎಸ್ ಎಸ್ ಸಿ ಬರೆಯೋರು ತುಂಬ ಜನ ಇರ್ಬೋದು, ಸಿ ಎಚ್ ಎಸ್ ಎಲ್ ಬರೆಯೋರು ಇದ್ದೀರಿ, ಹಾಗೇನೆ ಸಿ ಜಿ ಎಲ್ ಬರೀತಕ್ಕಂಥವ್ರು ಇದ್ದೀರಿ, ಇನ್ನು ಬಹಳ ಪ್ರಮುಖವಾಗಿ ಕೆ ಎಸ್ ಅಂತವಂಥವು, ಮತ್ತೆ ಏನು ಇತರೆ ಎಕನಾಮಿಕಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಎಕ್ಸಾಮ್ಸ್ ಬರೆಯುವಾಗ ಇಂಥವೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಬಹಳ ದೊಡ್ಡ ಮಟ್ಟದಲ್ಲಿ ನೀವೀಗ ಕಲಿಯೋದು ಅನಿವಾರ್ಯ ಆಗಿರ್ತದೆ. ಸೊ ನೆಕ್ಸ್ಟ್ ಬರೋಣ ಯಾವುದು, ಎನ್ ಎಸ್ ಡಿ ಎಲ್ ಬಗ್ಗೆ. ಈ ಎನ್ ಎಸ್ ಡಿ ಎಲ್ ನೀವು ಎಲ್ಲಿ ನೋಡಬಹುದು ಅಂತಂದ್ರೆ, ನಿಮ್ಮ ಪ್ಯಾನ್ ಕಾರ್ಡ್ ಇರುತ್ತೆ ನೋಡಿ, ನಿಮ್ಮ ಪ್ಯಾನ್ ಕಾರ್ಡ್ ನ ಹಿಂಭಾಗದಲ್ಲಿ ನೋಡಿದ್ರೆ ನಿಮ್ಗೆ ಇದು ಕಾಣುತ್ತೆ, ಎನ್ ಎಸ್ ಡಿ ಎಲ್, ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್ ಅಂತ ಕರಿತೀವಿ. ಇದು 8 November 1986 ಅಲ್ಲಿ ಮುಂಬೈಯಲ್ಲಿದೆ. ಸದ್ಯ ಇದರ ಎಂ ಡಿ ಮತ್ತೆ ಸಿಇಒ ಆಗಿ ಜಿ ವಿ ನಾಗೇಶ್ವರ ರಾವ್ ಅವರು ಇದ್ದಾರೆ. ಭಾರತದ ಮೊದಲ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಭದ್ರತಾ ಠೇವಣಿ ಬ್ಯಾಂಕ್ ಅಂತ ಇದನ್ನ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಇಂಥ ಪ್ರಶ್ನೆಗಳು ಕೇಳಿದಾಗ ಬಹಳ ಯೋಚನೆ ಮಾಡ್ತೀರಿ ನೀವು. ಭಾರತದ ಮೊದಲ ಮತ್ತು ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಡೆಪಾಸಿಟರಿ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಅದು ಯಾವ್ದು ಬರುತ್ತೆ ನಿಮ್ಗೆ, ಎನ್ ಎಸ್ ಡಿ ಎಲ್ ಕೂಡ ಬರ್ತದೆ. ಸೊ ಇದರ ಪ್ರಮುಖ ಅಂಶಗಳು ಕೂಡ ಬಹಳ ಮುಖ್ಯವಾಗಿದೆ. ಎನ್ ಎಸ್ ಡಿ ಎಲ್ ಇದು ಬಹಳ ಪ್ರಮುಖವಾಗಿ ಅನೇಕ ವಿಚಾರಗಳಲ್ಲಿ ನಮ್ಮ ಮುಂದೆ ಅರ್ಥಶಾಸ್ತ್ರದಲ್ಲಿ ಬರ್ತವೆ. ಐ ಡಿ ಬಿ ಐ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥವೆ. ಭಾರತದ ಅತಿ ದೊಡ್ಡ ಅಭಿವೃದ್ಧಿ ಬ್ಯಾಂಕ್ ಅಂತಲೂ ಕೂಡ, ಡೆವಲಪ್ಮೆಂಟ್ ಬ್ಯಾಂಕ್ ಅಂತಲೂ ಕೂಡ ಇದನ್ನ ಹೇಳಲಾಗುತ್ತೆ. ಹಾಗಾಗಿ ಎನ್ ಎಸ್ ಡಿ ಎಲ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇದರ ಸರ್ವಿಸ್ ಅನ್ನು ನೋಡೋದಾದ್ರೆ ಯಾವ್ದು ನೋಡಿದಿರಾ, ಪ್ಯಾನ್ ಕಾರ್ಡ್ ಗಳಲ್ಲಿ ಇದರ ಸರ್ವಿಸ್ ನೋಡಿದಿರಾ. ಜೊತೆಗೆ ಇದು ಯಾರ್ಯಾರ ಜೊತೆ ಸರ್ವಿಸ್ ಕೊಡುತ್ತೆ ಅಂದ್ರೆ, ಯು ಟಿ ಐ ಭಾರತದ ಅತಿ ದೊಡ್ಡ ಮ್ಯೂಚುವಲ್ ಫಂಡ್ ಜೊತೆ ಸರ್ವಿಸ್ ಕೊಡುತ್ತೆ. ಎನ್ ಎಸ್ ಸಿ ಬಗ್ಗೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್ ಏನಿದೆ, ಇದು ಭಾರತದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಎನ್ ಎಸ್ ಸಿ, ಅದ್ರ ಜೊತೆನೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ನೆಕ್ಸ್ಟ್ ಬರೋಣ ಎನ್ ಐ ಬಿ ಎಂ ಬಗ್ಗೆ ಬರ್ತೀನಿ. ಎನ್ ಐ ಬಿ ಎಂ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇದು ಪ್ರಮುಖವಾಗಿ ಏನಾಗಿರುತ್ತೆ ಅಂತಂದ್ರೆ, ಆರ್ ಬಿ ಐ ನ ಜೊತೆಗಿರ್ತಕ್ಕಂಥ ಇನ್ನೊಂದು ಸಹಚರ ಅಂತ, ಒಂದು ಅಣ್ಣ ತಮ್ಮ ಇದ್ದ ಹಾಗೆ. ಸ್ಥಾಪನೆ 1969 ಇಂದ ಪ್ರಧಾನ ಕಚೇರಿ ಪುಣೆನಲ್ಲಿದೆ. ಇದರ ಮುಖ್ಯಸ್ಥರು ಯಾವಾಗಲೂ ಯಾರಾಗಿರ್ತಾರೆ ಅಂದ್ರೆ, ಆರ್ ಬಿ ಐ ನ ಗವರ್ನರ್ ಯಾರಿರ್ತಾರೋ ಅವರೇ ಇದಕ್ಕಿರ್ತಾರೆ. ಪ್ರಸ್ತುತ ನಿಮಗೆ ಗೊತ್ತಿದೆ ಶಕ್ತಿಕಾಂತ್ ದಾಸ್ ಅವರು ಅದರ ಗವರ್ನರ್ ಆಗಿರ್ತಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಅವರೇನೆ. ಹೇಳಬೇಕು ಅಂದ್ರೆ ನಿಮ್ಗೆ, ಭಾರತದ ಉಪರಾಷ್ಟ್ರಪತಿ ಹೇಗೆ ರಾಜ್ಯಸಭೆಯಲ್ಲೂ ಕೂಡ ಇರ್ತಾರೋ, ರಾಜ್ಯಸಭೆ ಅಧ್ಯಕ್ಷರಾಗಿರ್ತಾರೋ, ಹಾಗೆ ಇಲ್ಲೂ ಕೂಡ ಇದು ಒಂದು ಆರ್ ಬಿ ಐ ನ ಗವರ್ನರ್ ಯಾರೋ ಅವರು ಎನ್ ಐ ಬಿ ಎಂ ನ ಒಂದು ಗವರ್ನರ್ ಕೂಡ, ಮುಖ್ಯಸ್ಥರು ಕೂಡ ಆಗಿರ್ತಾರೆ. ಇದರ ಡೈರೆಕ್ಟರ್ ಬಂದ್ಬಿಟ್ಟು ಡಾಕ್ಟರ್ ಕೆ ಎಲ್ ದಿಂಗ್ರಾ ಅವರು ಸದ್ಯಕ್ಕೆ ಇದರ ಡೈರೆಕ್ಟರ್ ಆಗಿ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಎನ್ ಬಿ ಐ ಇದು ಆರ್ ಬಿ ಐ ನ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆ ಅಂತಲೂ ಕೂಡ ಕರಿತೀವಿ. ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ಏನ್ ಮಾಡುತ್ತಿದೋ, ಅನೇಕ ರೀತಿಯ ಸಂಶೋಧನೆಗಳನ್ನ, ತರಬೇತಿಗಳನ್ನ, ಸಲಹೆ ನೀಡಲಿಕ್ಕಾಗಿ ಈ ಸಂಸ್ಥೆಯನ್ನ ಏನ್ ಮಾಡಲಾಗಿದೆ, ಸ್ಥಾಪನೆ ಮಾಡಲಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಬರೋಣ ನಂಬರ್ 16 ಬರ್ತಾ ಇದ್ದೀನಿ. ಪಿ ಎಫ್ ಆರ್ ಡಿ ಎ ಅಂತ ಕರಿತೀವಿ. ಪಿಂಚಣಿ ತಗೊಳ್ತಾ ಇರ್ತೀರಿ, ಎಲ್ಲಿಂದ ಬರ್ತದೆ, ಯಾರು ಇದನ್ನ ಸಂಸ್ಥೆ ನೋಡ್ಕೊಳ್ತಾರೆ ಅಂತ ಕೇಳಿದ್ರೆ ತುಂಬಾನೇ ತಬ್ಬಿಬ್ಬಾಗ್ಬಿಡ್ತೀರಾ. ಪಿಂಚಣಿ ನಿಧಿ ನಿಯಂತ್ರಣ ಅಭಿವೃದ್ಧಿ ಪ್ರಾಧಿಕಾರ, ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ, ಇದರ ಅಧ್ಯಕ್ಷರು ಮತ್ತು ಏಜೆನ್ಸಿಯ ಕಾರ್ಯನಿರ್ವಾಹಕರಾಗಿ ಸುಪ್ರೀತಂ ಬಂಡೋಪಾಧ್ಯಾಯ ಅವರಿದ್ದಾರೆ. 2003 ಇದನ್ನ ಜೆ ಒ ಐ ಇದನ್ನ ಸ್ಥಾಪನೆ ಮಾಡುತ್ತೆ. ನಾನೊಂದು ಕಮೆಂಟ್ ಮಾಡಿ, ಜೆ ಒ ಐ ಅಂತ ಬಹಳ ಕಡೆ ಎಕನಾಮಿಕ್ಸ್ ಅಲ್ಲಿ ಓದ್ತಾ ಇರ್ತೀರಾ, ಹಾಗಂದ್ರೆ ಏನು ಅಂತ. ಓಕೆ, ಸರ್ಕಾರವು ಕಾರ್ಯನಿರ್ವಾಹಕ ಆದೇಶವನ್ನು ಹೊಂದಿದೆ. ಪಿಂಚಣಿ ಕ್ಷೇತ್ರಕ್ಕೆ ನಿಯಂತ್ರಕರಾಗಿ ಕಾರ್ಯನಿರ್ವಹಿಸಲಿಕ್ಕಾಗಿ ಈ ಪಿ ಎಫ್ ಆರ್ ಡಿ ಎ ಅನ್ನ ಏನ್ ಮಾಡಲಾಗಿದೆ, ಸ್ಥಾಪನೆ ಮಾಡಲಾಗಿದೆ. ಹಣಕಾಸು ಸಚಿವಾಲಯದಿಂದ ಕೂಡ ಇದು ತನ್ನ ಅಧಿಕಾರವನ್ನು ಏನ್ ಮಾಡುತ್ತೆ, ಚಲಾವಣೆ ಮಾಡುತ್ತೆ. ಹಾಗಾಗಿ ಬಹಳ ಪ್ರಮುಖವಾಗಿರೋದು ಇದು, ಪಿಂಚಣಿ ನಿಧಿ ನಿಯಂತ್ರಣ ಅಭಿವೃದ್ಧಿ ಪ್ರಾಧಿಕಾರ. ನೆಕ್ಸ್ಟ್ ಬರೋಣ ಇ ಪಿ ಎಫ್ ಒ ಬಗ್ಗೆ. ಬಹಳಷ್ಟು ಜನ ಬಹಳ ಕಡೆ ಕೆಲಸ ಮಾಡಿರ್ತೀರಾ ಪ್ರೈವೇಟ್ ಅಂಡ್ ಗೌರ್ಮೆಂಟ್ ಏಜೆನ್ಸಿಗಳಲ್ಲಿ, ಅಲ್ಲಿ ಪಿ ಎಫ್ ಬಗ್ಗೆ ಆಮೇಲೆ ಇ ಪಿ ಎಫ್ ಒ ಬಗ್ಗೆ ನಿಮ್ಗೆ ಗೊತ್ತೇ ಇರ್ತದೆ. ಅದರಲ್ಲಿ ಇ ಪಿ ಎಫ್ ಒ ಏನಿಲ್ಲಿದೆ ಅಂತ ನೋಡೋದಾದ್ರೆ, ನವದೆಹಲಿಯಲ್ಲಿ ಬರುತ್ತೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸ್ಥಾಪನೆ 4 March 1952. ಇದರ ಆಯುಕ್ತರು ಬಂದ್ಬಿಟ್ಟು ಸುನಿಲ್ ಭರತ್ವಾಲ್ ಅವರು, ಕೇಂದ್ರ ಭವಿಷ್ಯ ನಿಧಿ ಆಯುಕ್ತರು ಕೂಡ ಇವರೇ ಆಗಿರ್ತಾರೆ. ಇನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಜಿ ಒ ಐ ನ ಶಾಸನಬದ್ಧ ಸಂಸ್ಥೆ ಅಂತ ಕೂಡ ಇದನ್ನ
ಕರೀತಾರೆ. ಹಾಗಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇಪಿಎಫ್ಒ ಇತ್ತೀಚೆಗೆ ಒಂದು ದೊಡ್ಡ ಸಾಧನೆ ಆಗಿದೆ. ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಓದಿರ್ತೀರಿ ನೀವು. 2014 ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಅಂದ್ರೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಅನ್ನ ಮಾಡಿದ್ದಾರೆ. ಯೂನಿವರ್ಸಲ್ ಅಕೌಂಟ್ ನಂಬರ್ ಆಫ್ ಎಂಪ್ಲಾಯೀಸ್ ಕವರ್ಡ್ ಬೈ ಇಪಿಎಫ್ಒ ಎನೇಬಲ್ ಪಿಎಫ್ ನಂಬರ್ ಪೋರ್ಟಬಿಲಿಟಿ ಅಂತೇಳಿ. ಹಾಗಾಗಿ ಎಲ್ಲಾ ಭವಿಷ್ಯದಲ್ಲಿ ಪ್ರತಿಯೊಬ್ಬರಿಗೂ ಕಾರ್ಮಿಕರಿಗೂ ಕೂಡ ದೇಶದ ಮೂಲೆಯಲ್ಲಿದ್ರೂ ಅದರ ಸೌಲಭ್ಯಗಳನ್ನ ಆತ ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಣ ಎನ್ಐಸಿಎಲ್ ಬಗ್ಗೆ. ಎನ್ಐಸಿಎಲ್ ಏನ್ ಮಾಡ್ತದೆ ಅಂದ್ರೆ ನ್ಯಾಷನಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಸ್ ಲಿಮಿಟೆಡ್, ಇದು ಮುಖ್ಯ ಕಚೇರಿ ಕೋಲ್ಕತ್ತಾದಲ್ಲಿ ಬರುತ್ತೆ. 1906 ಇದು ಸ್ಥಾಪನೆ ಮಾಡಲಾಯಿತು. ನೋಡಿ 1906 ಸ್ವತಂತ್ರ ಬರೋಕ್ಕಿಂತ ಮುಂಚೆನೆ ಇದಿತ್ತು. ಗೋವರ್ಧನ್ ದಾಸ್ ಡುಟಿಯಾ ಪಶ್ಚಿಮ ಬಂಗಾಳದಲ್ಲಿ ಒಂದು ರೀತಿಯ ಈ ಇನ್ಶೂರೆನ್ಸ್ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಬರ್ತಾರೆ. ಆ ಕಂಪನಿಯ ಮುಂದೆ ಅತಿ ದೊಡ್ಡದಾಗಿ ಎನ್ಐಸಿಎಲ್ ಆಗಿ ಇವತ್ತು ಗೌರ್ನಮೆಂಟ್ ಮತ್ತೆ ಪ್ರೈವೇಟ್ ನ ಒಂದು ವ್ಯವಸ್ಥಿತವಾಗಿ ಇದು ನಡೀತಾ ಇದೆ. ನಿಮ್ಗೆ ಕೇಳಬಹುದು ಎನ್ಐಸಿಎಲ್ ಭಾರತದ ಅತ್ಯಂತ ಹಳೆಯ ವಿಮಾ ಕಂಪನಿ ಯಾವುದು ಅಂತ ಕೇಳಿದ್ರೆ ಎನ್ಐಸಿಎಲ್ ಅತ್ಯಂತ ಹಳೆಯ ವಿಮಾ ಕಂಪನಿ ಇದು. ಇದು ಜೀವೇತರ ವಿಮಾ ವ್ಯವಹಾರದಲ್ಲಿ ಇವತ್ತು ವ್ಯವಹಾರವನ್ನ ಮಾಡ್ತಾ ಇದೆ. ಇದರ ಮುಖ್ಯಸ್ಥರು ತೇಜಿಂದರ್ ಮುಖರ್ಜಿ ಅವರು ಸದ್ಯ ಇದರ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಎನ್ಐಸಿಎಲ್ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ಬರೋಣ SIDBI. ಇಂಡಸ್ಟ್ರಿಯಲ್ ಪಾಠಗಳನ್ನೆಲ್ಲ ಓದುವಾಗ ನಿಮಗೆ ಇದರಲ್ಲಿ ಇದ್ದೇ ಇರ್ತದೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ. SIDBI 2 April 1990 ಇದು ಸ್ಥಾಪನೆ ಆಗಿತ್ತು, 30 ವರ್ಷಗಳ ಹಿಂದೆ. ಇದರ ಕೇಂದ್ರ ಕಚೇರಿ ನೋಡಿ ವೆರಿ ಸ್ಪೆಷಲ್, ಲಕ್ನೋದಲ್ಲಿದೆ. ಏಜೆನ್ಸಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮೊಹಮ್ಮದ್ ಮುಸ್ತಫಾ ಅವರಿದ್ದಾರೆ. ಇದರ ಅಧ್ಯಕ್ಷರು ಅವರೇನೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಅವರೇನೆ. ಇದರ ಸ್ಥಾಪನೆ ಬಹಳ ಪ್ರಮುಖವಾಗಿ 1990 ಇಲ್ಲಿವರೆಗೆ ತುಂಬಾ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದೆ. ಏನ್ ಕಾರ್ಯ ಮಾಡ್ತಾ ಇದೆ ಅಂತಂದ್ರೆ, ಇದು ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡತಕ್ಕಂಥ ವಿಚಾರದಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ ಅದರ ಅಂಗಸಂಸ್ಥೆಯಾಗಿಯೂ ಕೂಡ ಇದು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾ. ಅದರ ಬಗ್ಗೆನೂ ಕೂಡ ಇದು ಒಂದು ಜಾಯಿಂಟ್ ಆಗಿ ಇದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಏನೇ ಆದರೂ ಕೂಡ ಸಂಪೂರ್ಣವಾಗಿ ಇದು SIDBI ಭಾರತ ಸರ್ಕಾರದ ಹಣಕಾಸು ಸೇವೆಗಳ ಇಲಾಖೆ ಅಡಿಯೇ ತನ್ನ ಕಾರ್ಯವನ್ನ ನಿರ್ವಹಿಸ್ಬೇಕು. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳಿವು. ತುಂಬಾನೇ ನೀವು ವಿಚಾರಗಳನ್ನ ತಿಳ್ಕೊಂಡು ಇದರಲ್ಲಿ ಓದಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ SIDBI, ನೆನ್ಪಿಟ್ಕೊಳ್ಳಿ. ಇದರ ಸದ್ಯ ಮುಖ್ಯ ಕಚೇರಿ ಕೇಳಿದ್ರೆ ಲಕ್ನೋ ಹಾಕಿ, ಇದರ ಕಾರ್ಯನಿರ್ವಹಣಾಧಿಕಾರಿ ಕೇಳಿದ್ರೆ ಮೊಹಮ್ಮದ್ ಮುಸ್ತಫಾ ಅವ್ರ ಬಗ್ಗೆನೂ ಕೂಡ ಹಾಕಿ. ಸೊ ಈ ತರದ ಕೆಲಸವನ್ನ ಇದು ನಿರ್ವಹಣೆ ಮಾಡುತ್ತೆ. ಇನ್ನು ಲಾಸ್ಟ್ 20 ವಿಚಾರಕ್ಕೆ ಬರ್ತಾ ಇದ್ದೀನಿ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ 1964 ಅಲ್ಲಿ ಸ್ಥಾಪನೆ ಆಗಿತ್ತು. ಭಾರತೀಯ ಉದ್ಯಮದ ಅಭಿವೃದ್ಧಿಗೆ ಸಾಲ ಮತ್ತು ಇತರ ಹಣಕಾಸು ಸೌಲಭ್ಯಗಳನ್ನ ಇದು ಒದಗಿಸುತ್ತೆ. ಹಾಗಾಗಿ ಮುಂಬೈ ಇದರ ಮುಖ್ಯ ಕಚೇರಿ. ಶ್ರೀ ಎಂ ಆರ್ ಕುಮಾರ್ ಅವರು ಇದರ ಅಧ್ಯಕ್ಷರು ಇದ್ದಾರೆ. MD ಮತ್ತೆ CEO ಆಗಿ ರಾಕೇಶ್ ಶರ್ಮಾ ಅವರಿದ್ದಾರೆ. ಮುಂದಿನ ಮತ್ತೊಂದು ಅಂಗಸಂಸ್ಥೆ ಬಹಳ ಪ್ರಮುಖವಾದ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಡೀಟೈಲ್ ಆಗಿ ಮತ್ತೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಟಾಪ್ 20 ಹಣಕಾಸು ಸಂಸ್ಥೆಗಳ ಬಗ್ಗೆ ಈ ವಿಡಿಯೋವನ್ನು ಎಂಜಾಯ್ ಮಾಡಿ. ಮುಂಬರುವ ಪರೀಕ್ಷೆಗಳಿಗೆ ಇದನ್ನ ಬರೀರಿ, ತಪ್ಪಿಲ್ಲದಂಗೆ. ಎಲ್ಲರಿಗೂ ಕೂಡ ಬ್ಯಾಂಕಿಂಗ್ ಎಕ್ಸಾಮ್ಸ್ ಯಾರು ತಗೊಂಡಿದ್ದೀರಾ, SSC, CGL, IRS ಅಂತ ಪರೀಕ್ಷೆಗಳನ್ನು ತಗೊಂಡಿದ್ದೀರಾ, ಅಲ್ಲೆಲ್ಲ ಈ ಪ್ರಶ್ನೆಗಳು ಒಂದ್ ಬಾರಿ ರಿಪೀಟ್ ಆಗಿದೆ ಅಂತ ಹೇಳ್ತಾ ನಿಮ್ಗೆ ಈ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಭಾರತೀಯ ಅರ್ಥಶಾಸ್ತ್ರದ ಭಾರತದ ಹಣಕಾಸು ಸಂಸ್ಥೆಗಳ ಬಗ್ಗೆ ಒಂದು ಒಳ್ಳೆ ವಿಡಿಯೋ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಸೊ ಈ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿಯವರೆಗೂ ಧನ್ಯವಾದಗಳು.